ಹಾಸನ ಜಿಲ್ಲೆ ಸಕಲೇಶಪುರ ಸಾರಿಗೆ ಪ್ರಾದೇಶಿಕ ಕಚೇರಿಗೆ ಭೇಟಿ ನೀಡಿದ ಸಿಪಿಐ ಅನಿಲ್ ಕುಮಾರ್ ಅವರು ಮೋಟಾರು ವಾಹನ ನಿರೀಕ್ಷಕರನ್ನ ಭೇಟಿಯಾಗಿದ್ದು ಸಿಪಿಐ ಅನಿಲ್ ಕುಮಾರ್ ಅವರು ತಮ್ಮ ಕಚೇರಿಗೆ ಬರುವ ಗ್ರಾಹಕರಿಗೆ ಕಟ್ಟುನಿಟ್ಟಾಗಿ ಪಾಲಿಸಬೇಕಾದ ಮಾಹಿತಿಗಳನ್ನು ಕುರಿತು ತಿಳುವಳಿಕೆ ನೀಡಿದರು ಜೊತೆಗೆ ಕರೋನಾ ಕುರಿತಂತೆ ಈ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಹಾಕಲಾಯಿತು ನಮ್ಮ ಕಚೇರಿಗೆ ತುಂಬಾ ಜನ ಬರ್ತಾರೆ ನಾವು ಕಮ್ಮಿ ಜನ ಸ್ಟಾಫ್ ಇದೀವಿ ಅಕಸ್ಮಾತ್ ನಿಮ್ಮಿಂದ ನಮ್ಮ ಸ್ಟಾಫಿಗೆ ಬಂದ್ರೆ ನಮಗೆಲ್ಲ ಕರೋನಾ ಬಂದ್ರೆ ನಾವು ಬಾಗಲಕ್ಕೆ ಪರಿಸ್ಥಿತಿ ಬರುತ್ತೆ ಅವಾಗ ನಿಮಗೆ ಸೇವೆ ಸಿಗಲ್ಲ ದಯವಿಟ್ಟು ತಾಳ್ಮೆಯಿಂದಿರಿ ಈ ಬಂದಿರೋ ಕಷ್ಟ ಬೇಗ ದೂರ ಆಗುತ್ತೆ ದೇವರದಿಂದ ಕನ್ನಡಾಂಬೆ ಆಶೀರ್ವಾದದಿಂದ ಕರ್ನಾಟಕ ಬೇಗ ಕರೋನಾ ಮುಕ್ತ ಆಗಲಿ ದೇಶ ಸಹ ಬೇಗ ಕರೋನಾ ಮುಕ್ತ ಆಗಲಿ ಎಲ್ಲ ನಿಮ್ಮೆಲ್ಲರ ಸೇವೆಗೆ ನಾವು ಯಾವಾಗಲೂ ಸಿದ್ಧ ಇರ್ತೀವಿ ಟೆಲಿಫೋನ್ ನಂಬರ್ ಹಾಕಿದೀವಿ ಏನಾದರೂ ಡೌಟ್ಸ್ ಇದ್ರೆ ಆಫೀಸಿಗೆ ಬಂದು ಕೇಳೋ ಬದಲು ಟೆಲಿಫೋನ್ ಅಲ್ಲಿ ಕೇಳಿ ನಾವು ನಿಮಗೆ ಸೂಕ್ತವಾದ ಅದಕ್ಕೆ ಏನು ಸಲಹೆಗಳು ಬೇಕು ಅದನ್ನ ಕೊಡ್ತೀವಿ ಅದರ ತರ ಮಾಡಿ ಮತ್ತೆ ಪೇಮೆಂಟ್ ಹಣಕಾಸು ದಯವಿಟ್ಟು ತರಬೇಡಿ ಯಾರು ಕ್ಯಾಶ್ ಯಾರು ದಯವಿಟ್ಟು ಇಟ್ಕೊಂಡು ಬರಬೇಡಿ ಎಲ್ಲ ಆನ್ಲೈನ್ ಪೇಮೆಂಟ್ ಮಾಡಿ ಮತ್ತೆ ಜೊತೆಗೆ ಬರುವಾಗ ಒಬ್ಬರು ಇಟ್ಕೊಂಡು ಬರಬೇಡಿ ಜೊತೆನಲ್ಲಿ ಬರುವಾಗ ನೀವು ಇಬ್ಬರೇ ಬಂದು ನಿಮ್ಮ ಕೆಲಸ ಏನಿದೆ ಮಾಡ್ಕೊಂಡು ಹೋಗಿ ನೀವು ಯಾರನ್ನೋ ಕರ್ಕೊಂಡು ಬಂದ್ರೆ ಜೊತೆನಲ್ಲಿ ಅಥವಾ ನಿಮ್ಮ ಜೊತೆನಲ್ಲಿ ಒಬ್ಬ ಹಿಂಬಾಲಕರು ಅಥವಾ ನೀವು ಇನ್ನಾರೋ ಏಜೆಂಟ್ರುಗಳು ಆ ತರ ಕರ್ಕೊಂಡು ಬಂದಾಗ ನಮಗೆ ಕೆಲಸ ಮಾಡೋಕ್ಕೂ ತೊಂದರೆ ಆಗುತ್ತೆ ನಿಮಗೂ ಹಿಂಸೆ ಆಗುತ್ತೆ ಜನಜಂಗುಳಿ ಜಾಸ್ತಿ ಆಗುತ್ತೆ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ